ನಮಸ್ತೆ, ವೆಲ್ಕಮ್ ಟು ನೀಟ್ಸ್ ಕ್ರಿಯೇಷನ್ಸ್. ಇದು ಮತ್ತೊಂದು ವಿಡಿಯೋ ಬಿಗಿನರ್ಸಿಗೆ ಅಂತ ಮಾಡಿದ್ದೀನಿ. ನೀವು ಕೂಡ ಕ್ರೋಷಾ ವರ್ಕ್ ಹೊಸದಾಗಿ ಕಲಿಬೇಕು ಅಂದ್ಕೊಂಡಿದ್ರೆ ಸ್ಟಾರ್ಟಿಂಗಿಂದ ಅಂದರೆ ಸ್ಲಿಪ್ ನಾಟ್ ಹೇಗೆ ಹಾಕಬೇಕು, ಚೈನ್ಸ್ ಹೇಗೆ ಹಾಕಬೇಕು, ಸಿಂಗಲ್ ಕ್ರೋಷೆ ಹೇಗೆ ಹಾಕಬೇಕಂತ ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಇದೆಲ್ಲ ಬೇಸಿಕ್ ಕ್ರೋಷಾ ಸ್ಟಿಚಸ್ ಇದೆ. ಈಗ ಈ ವಿಡಿಯೋಲಿ ಹಾಫ್ ಡಬಲ್ ಕ್ರೋಷಾ ಸ್ಟಿಚ್ ಹೇಗೆ ಹಾಕಬೇಕಂತ ತೋರಿಸ್ತೀನಿ. ಈ ಎಲ್ಲ ವಿಡಿಯೋಸ್ ಈಸಿಯಾಗಿ ಒಂದೇ ಕಡೆಗೆ ನಿಮ್ಗೆ ಸಿಗಲಿ ಅಂತ ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಹೌ ಟು ಕ್ರೋಶೆ ಫಾರ್ ಅಬ್ಸಲ್ಯೂಟ್ ಬಿಗಿನರ್ಸ್ ಅಂತ ಪ್ಲೇಲಿಸ್ಟ್ ಇದೆ. ನೀವೇನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಈ ಪ್ಲೇಲಿಸ್ಟಲ್ಲಿ ಹುಕ್ ರಿವ್ಯೂ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಹುಕ್ ಸೈಜ್ ಮತ್ತು ಕನ್ವರ್ಷನ್ ಚಾರ್ಟ್ ಇದೆ. ಉಲನ್ ಪ್ಲೈಸ್ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ. ಟೋಟಲ್ ಈಗ 7 ವಿಡಿಯೋಸ್ ಈ ಪ್ಲೇಲಿಸ್ಟಲ್ಲಿ ನಿಮ್ಗೆ ಸಿಗುತ್ತೆ, ನೀವು ನೋಡ್ಬೋದು. ಈ ವಿಡಿಯೋಲ್ಲಿ ಹಾಫ್ ಡಬಲ್ ಕ್ರೋಶೆ ಸ್ಟಿಚ್ ಹೇಗೆ ಹಾಕಬೇಕಂತ ತೋರಿಸ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾಟ್ ಮಾಡಿ, ಚೈನ್ಸ್ ಹಾಕಿ, ಒನ್ ಟೂ ತ್ರೀ ಫೋರ್, ಹೀಗೆ 11 ಚೈನ್ಸ್ ಹಾಕಿ. ಹುಕ್ ಮೇಲೆ ಲೂಪ್ ಲೂಸ್ ಆಗಿರಬೇಕು, ಉಲ್ಲನ್ ಟೈಟ್ ಮಾಡಬೇಡಿ, ಲೂಸ್ ಆಗಿರಲಿ. ಈಗ ನೋಡಿ 11 ಚೈನ್ಸ್ ಹಾಕಿದ್ದೀನಿ. ಈಗ ಈ ಫಸ್ಟ್ ಚೈನ್ ಸ್ಕಿಪ್ ಮಾಡಿ ಸೆಕೆಂಡ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಷೆ ಹಾಕಬೇಕು. ಫಸ್ಟ್ ಚೈನ್ ಯಾವಾಗಲೂ ಸ್ಕಿಪ್ ಮಾಡಬೇಕು. ಸಿಂಗಲ್ ಕ್ರೋಷೆ ಹಾಕುವಾಗ ಕೂಡ ಫಸ್ಟ್ ಚೈನ್ ಸ್ಕಿಪ್ ಮಾಡಿದ್ವಿ ನೋಡಿ. ಈಗ ಫಸ್ಟ್ ಚೈನ್ ಸ್ಕಿಪ್ ಮಾಡಿ ಒಂದು ಸಾರಿ ಹುಕ್ಕೆ ಉಲನ್ ಈ ಥರ ಸುತ್ತಿ ಈ ಸೆಕೆಂಡ್ ಚೈನಲ್ಲಿ ಹುಕ್ ಹಾಕಿ ಒಂದು ಲೂಪ್ ತೊಗೋಬೇಕು. ಈಗ ನೋಡಿ 3 ಲೂಪ್ಸ್ ಇದೆ ಹುಕ್ ಮೇಲೆ. ಮತ್ತೊಂದು ಸರಿ ಹುಕ್ಕೆ ಉಲನ್ ಸುತ್ತಿ ಈಗ ಈ 3 ಲೂಪ್ಸಿಂದ ಹೊರಗೆ ತೊಗೋಬೇಕು ಈ ರೀತಿ. ಇದು ಒಂದು ಹಾಫ್ ಡಬಲ್ ಕ್ರೋಷೆ ಸ್ಟಿಚ್. ಈ ಸ್ಟಿಚ್ಚಿಂದ ಹಾಫ್ ಡಬಲ್ ಕ್ರೋಷೆ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಇಲ್ಲಿದೆ, ಈ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹಾಫ್ ಡಬಲ್ ಕ್ರೋಷೆ ಹಾಕಿ ಮತ್ತೆ ಒಂದು ಸರಿ ಹುಕ್ಕೆ ಉಲನ್ ಸುತ್ತಿ ಈ ನೆಕ್ಸ್ಟ್ ಚೈನಲ್ಲಿ ಹುಕ್ ಹಾಕಿ ಒಂದು ಲೂಪ್ ತೊಗೊಳ್ಳಿ. ಈಗ 3 ಲೂಪ್ಸ್ ಇದೆ. ಮತ್ತೊಂದು ಸರಿ ಹುಕ್ಕೆ ಉಲನ್ ಸುತ್ತಿ 3 ಲೂಪ್ಸಿಂದ ಹೊರಗೆ ಎಳಿಬೇಕು. ಇದು ಸೆಕೆಂಡ್ ಹಾಫ್ ಡಬಲ್ ಕ್ರೋಷೆ. ಈಗ ನಿಮಗೆ ಗೊತ್ತಾಗಿರ್ಬೋದು ಸಿಂಗಲ್ ಕ್ರೋಷೆ ಮತ್ತು ಹಾಫ್ ಡಬಲ್ ಕ್ರೋಷೆಗೆ ಡಿಫ್ರೆನ್ಸ್ ಏನಿದೆ ಅಂತ. ಈ ಥರ ಹುಕ್ಕೆ ಉಲನ್ ಸುತ್ತೀವಿ ನೋಡಿ ಹಾಫ್ ಡಬಲ್ ಕ್ರೋಷೆ ಹಾಕುವಾಗ. ಸಿಂಗಲ್ ಕ್ರೋಷೆ ಹಾಕುವಾಗ ಡೈರೆಕ್ಟಾಗಿ ಈ ಸ್ಟಿಚ್ಚಿಂದ ಒಂದು ಲೂಪ್ ತೊಗೊಳ್ತೀವಿ ಮತ್ತು ಹುಕ್ಕೆ ಉಲನ್ ಸುತ್ತಿ 2 ಲೂಪ್ಸ್ ಇರುತ್ತೆ ಹುಕ್ ಮೇಲೆ, 2 ಲೂಪ್ಸಿಂದ ಹೊರಗೆ ಎಳಿತೀವಿ. ಈಗ ಒಂದು ಸರಿ ನಿಮಗೆ ತೋರಿಸ್ತೀನಿ, ಸಿಂಗಲ್ ಕ್ರೋಷೆ ಹಾಕ್ತಿದ್ದೀನಿ. ಈಗ ಇದು ನೋಡಿ, ಈ ಸ್ಟಿಚ್ಚಿಂದ ಒಂದು ಲೂಪ್ ತೊಗೊಂಡಾಗ 2 ಲೂಪ್ಸ್ ಇರುತ್ತೆ ಹುಕ್ ಮೇಲೆ. ಮತ್ತೊಂದು ಸರಿ ಹುಕ್ಕೆ ಉಲನ್ ಸುತ್ತಿ 2 ಲೂಪ್ಸಿಂದ ಹೊರಗೆ ಎಳಿತೀವಿ. ಇದು ಒಂದು ಸಿಂಗಲ್ ಕ್ರೋಷೆ. ಹಾಫ್ ಡಬಲ್ ಕ್ರೋಷೆ ಹಾಕುವಾಗ ಮೊದಲಿಗೆ ಹುಕ್ಕೆ ಉಲನ್ ಸುತ್ತಬೇಕು ಹೀಗೆ. ಈಗ ನೋಡಿ ಈ ಸ್ಟಿಚ್ಚಲ್ಲಿ ಹಾಫ್ ಡಬಲ್ ಕ್ರೋಷೆ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ, ಇದರಲ್ಲಿ ಹುಕ್ಕಿಂದ ಒಂದು ಲೂಪ್ ತೊಗೊಂಡು 3 ಲೂಪ್ಸ್ ಇದೆ ಹುಕ್ ಮೇಲೆ. ಹಾಫ್ ಡಬಲ್ ಕ್ರೋಷೆ ಹಾಕುವಾಗ 3 ಲೂಪ್ಸ್ ಇರಬೇಕು ಹುಕ್ ಮೇಲೆ. ಈಗ 3 ಲೂಪ್ಸಿಂದ ಹೊರಗೆ ಎಳಿಬೇಕು. ಹೀಗೆ ಹಾಫ್ ಡಬಲ್ ಕ್ರೋಷೆ ಹಾಕಬೇಕು. ನೆಕ್ಸ್ಟ್ ಸ್ಟಿಚ್ ಕೂಡ ಹಾಕಿ ತೋರಿಸ್ತೀನಿ. ಒಂದು ಸರಿ ಹುಕ್ಕೆ ಉಲ್ಲನ್ ಸುತ್ತಿ ನೆಕ್ಸ್ಟ್ ಸ್ಟಿಚ್ಚಿಂದ ಒಂದು ಲೂಪ್ ತೊಗೊಳ್ಳಿ. ಹುಕ್ ಮೇಲೆ 3 ಲೂಪ್ಸ್ ಇರಬೇಕು. ಮತ್ತೊಂದು ಸರಿ ಹುಕ್ಕೆ ಉಲನ್ ಸುತ್ತಿ ಈ 3 ಲೂಪ್ಸಿಂದ ಹೊರಗೆ ಎಳಿಬೇಕು. ಹೀಗೆ ಹಾಫ್ ಡಬಲ್ ಕ್ರೋಷೆ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಈಗ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಿಂದ 1 ಲೂಪ್ ತೊಗೊಂಡು 3 ಲೂಪ್ಸಿಂದ ಹೊರಗೆ ಎಳಿಬೇಕು. ಹೀಗೆ ಲಾಸ್ಟ್ ಸ್ಟಿಚ್ವರೆಗೂ ಹಾಫ್ ಡಬಲ್ ಕ್ರೋಷೆ ಹಾಕಿ. 11 ಚೈನ್ಸ್ ಹಾಕಿದ್ದೀವಿ ಟೋಟಲ್. ಅದರಲ್ಲಿ ಫಸ್ಟ್ ಚೈನ್ ಸ್ಕಿಪ್ ಮಾಡಿದ್ದೀವಿ. ನೆಕ್ಸ್ಟ್ ಚೈನಿಂದ ಹಾಫ್ ಡಬಲ್ ಕ್ರೋಷೆ ಹಾಕ್ತಿದ್ದೀವಿ. ಅಂದರೆ ಈಗ ಲಾಸ್ಟ್ ಚೈನ್ವರೆಗೂ ಹಾಫ್ ಡಬಲ್ ಕ್ರೋಷೆ ಹಾಕಿದಾಗ ಟೋಟಲ್ 10 ಹಾಫ್ ಡಬಲ್ ಕ್ರೋಷೆ ಇರಬೇಕು. ಫಸ್ಟ್ ಚೈನ್ ಸ್ಕಿಪ್ ಮಾಡಿರೋದ್ರಿಂದ 11 ಚೈನ್ಸ್ ಹಾಕಿರ್ತೀವಿ, ಆದರೆ 10 ಹಾಫ್ ಡಬಲ್ ಕ್ರೋಷೆ ಇರುತ್ತೆ. ಈಗ ಲಾಸ್ಟ್ 2 ಸ್ಟಿಚಸ್ ಉಳಿದಿದೆ. ಒಂದು ಸರಿ ಹುಕ್ಕೆ ಉಲ್ಲನ್ ಸುತ್ತಿ ನೆಕ್ಸ್ಟ್ ಸ್ಟಿಚ್ಚಿಂದ 1 ಲೂಪ್ ತೊಗೊಂಡು ಮತ್ತೆ ಹುಕ್ಕೆ ಉಲ್ಲನ್ ಸುತ್ತಿ 3 ಲೂಪ್ಸಿಂದ ಹೊರಗೆ ಎಳಿಬೇಕು. ಲಾಸ್ಟ್ ಸ್ಟಿಚ್ ಒಂದೇ ಇದೆ ನೋಡಿ. ಇದರಲ್ಲಿ ಕೂಡ ಹಾಫ್ ಡಬಲ್ ಕ್ರೋಷೆ ಹಾಕಿ. ಸ್ಟಿಚಸ್ ಎಲ್ಲ ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ಲಿ ಅಂತ ದಪ್ಪ ಇರೋ ಉಲ್ಲನ್ ತಗೊಂಡಿದ್ದೀನಿ. ಈಗ ನೋಡಿ ಇದೆಲ್ಲ ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್, 10 ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್ ಇದೆ ನೋಡಬಹುದು. ಇದು ಫಸ್ಟ್ ರೋ ಕಂಪ್ಲೀಟ್ ಆಯಿತು. ಈಗ ಟರ್ನ್ ಮಾಡಿ, ಹೀಗೆ ಟರ್ನ್ ಮಾಡಿದ ಮೇಲೆ ಚೈನ್ 1 ತಗೋಬೇಕು. ಸಿಂಗಲ್ ಕ್ರೋಶಿಯಾ ಹಾಕುವಾಗ ಕೂಡ ನಾನು ತೋರಿಸಿದ್ದೆ ನಿಮಗೆ, ಫಸ್ಟ್ ರೋ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ರೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚೈನ್ 1 ಹಾಕಬೇಕಂತ. ಇಲ್ಲಿ ಕೂಡ ಚೈನ್ 1 ತಗೋಬೇಕು. ಈಗ ನೋಡಿ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ, ಇಲ್ಲೆಲ್ಲ ಸ್ಟಿಚಸ್ ಕಾಣಿಸ್ತಿದೆ ನೋಡಿ. ಇದು ಫಸ್ಟ್ ಸ್ಟಿಚ್, ಇದರಲ್ಲಿ ಈಗ ನಾವು ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್ ಹಾಕಬೇಕು. ಈಗಾಗಲೇ ತೋರಿಸಿದ್ದೆ ಅದೇ ರೀತಿ ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್ ಹಾಕಬೇಕು. ಇಲ್ಲಿ ನೋಡಿ ಇದು ಫಸ್ಟ್ ಸ್ಟಿಚ್, ಇಲ್ಲಿ ಕಾಣಿಸ್ತಿದೆ ನಿಮಗೆ. 1 ಲೂಪ್ ತಗೊಳ್ಳಿ, 3 ಲೂಪ್ಸ್ ಇದೆ. ಮತ್ತೊಂದು ಸರಿ ಹುಕ್ಕೆ ಉಲ್ಲನ್ ಸುತ್ತಿ 3 ಲೂಪ್ಸಿಂದ ಹೊರಗೆ ಎಳಿಬೇಕು. ಇದು ಫಸ್ಟ್ ಹಾಫ್ ಡಬಲ್ ಕ್ರೋಶಿಯಾ. ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ, ಇದು ಫಸ್ಟ್ ಸ್ಟಿಚ್, ಇಲ್ಲಿಂದ ಹಾಫ್ ಡಬಲ್ ಕ್ರೋಶಿಯಾ ಬಂತು. ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ, ಇದರಲ್ಲಿ ಹಾಫ್ ಡಬಲ್ ಕ್ರೋಶಿಯಾ ಹಾಕಿ 3 ಲೂಪ್ಸ್ ಇದೆ. ಮತ್ತೊಂದು ಸರಿ ಸುತ್ತಿ 3 ಲೂಪ್ಸಿಂದ ಹೊರಗೆ. ಉಲ್ಲನ್ ಜಾಸ್ತಿ ಎಳಿಬೇಡಿ, ಎಳೆದ್ರೆ ಸ್ಟಿಚಸ್ ಎಲ್ಲ ಟೈಟ್ ಬರುತ್ತೆ. ನೆಕ್ಸ್ಟ್ ರೋವಲ್ಲಿ ಕೂಡ ನಿಮಗೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಲೂಸಾಗಿರಲಿ ಉಲ್ಲನ್. ಈಗ ಮತ್ತೊಂದು ಹಾಫ್ ಡಬಲ್ ಕ್ರೋಶಿಯಾ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹಾಕ್ತಿದ್ದೀನಿ. ನೆಕ್ಸ್ಟ್ ಸ್ಟಿಚ್ ಹಾಫ್ ಡಬಲ್ ಕ್ರೋಶಿಯಾ ಹಾಕಿ ಒಂದು ಸರಿ ಉಲ್ಲನ್ ಎಳೆದು 3 ಲೂಪ್ಸ್ ಇದೆ, 3 ಲೂಪ್ಸಿಂದ ಹೊರಗೆ. ಹೀಗೆ ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. 1 ರೋ ಕಂಪ್ಲೀಟ್ ಆದಮೇಲೆ ಹೊಸ ರೋ ಸ್ಟಾರ್ಟ್ ಆಗುವಾಗ ಯಾವಾಗಲೂ ಚೈನ್ 1 ತಗೋಬೇಕು. ಸಿಂಗಲ್ ಕ್ರೋಶಿಯಾ ಹಾಕುವಾಗಲೂ ಕೂಡ ಸೇಮ್ ಇತ್ತು, ಲಾಸ್ಟ್ ವಿಡಿಯೋವಲ್ಲಿ ನೀವು ನೋಡಿದಿರಿ. ಫಸ್ಟ್ ರೋ ಸಿಂಗಲ್ ಕ್ರೋಶಿಯಾ ಹಾಕಿ ನೆಕ್ಸ್ಟ್ ರೋ ಸೆಕೆಂಡ್ ರೋಗೆ ಹೋದಾಗ 1 ಚೈನ್ ಹಾಕಬೇಕಿತ್ತು. ಇಲ್ಲೂ ಕೂಡ ಸೇಮ್ ಇದೆ. ಹಾಫ್ ಡಬಲ್ ಕ್ರೋಶಿಯಾ ಹಾಕುವಾಗಲೂ 1 ರೋ ಕಂಪ್ಲೀಟ್ ಆದಮೇಲೆ ಹೊಸ ರೋ ಸ್ಟಾರ್ಟ್ ಆಗುವಾಗ ಟರ್ನ್ ಮಾಡಿ ಹೊಸ ರೋ ಸ್ಟಾರ್ಟ್ ಮಾಡ್ತೀರಿ ನೋಡಿ, ಆವಾಗ ಚೈನ್ 1 ಹಾಕಬೇಕು. ಈಗ ಲಾಸ್ಟ್ 3 ಸ್ಟಿಚಸ್ ಉಳಿದಿದೆ, ಇದು ಹಾಫ್ ಡಬಲ್ ಕ್ರೋಶಿಯಾ ಆಯಿತು. ನೆಕ್ಸ್ಟ್ ಈಗ 2 ಸ್ಟಿಚ್ ಇದೆ, 2ರಲ್ಲೂ ಹಾಫ್ ಡಬಲ್ ಕ್ರೋಶಿಯಾ ಹಾಕಿ. ಇಲ್ಲಿ ನೋಡಿ ಲಾಸ್ಟಲ್ಲಿ 2 ಸ್ಟಿಚ್ ಉಳಿದಿದೆ, 2ರಲ್ಲೂ ಹಾಫ್ ಡಬಲ್ ಕ್ರೋಶಿಯಾ ಹಾಕಿ. ಒಂದ್ಸರಿ ನಿಮಗೆ ಕರೆಕ್ಟಾಗಿ ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್ ಹಾಕಕ್ಕೆ ಬಂದಮೇಲೆ ಬೋ ಮಾಡ್ಬೋದು ನೀವು. ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚ್ಚಿಂದ ಬೋ ಹೇಗೆ ಮಾಡಬೇಕಂತ ನಾನು ಶೇರ್ ಮಾಡಿದ್ದೀನಿ. ಮೇಲ್ಗಡೆ ಕಾಣಿಸ್ತಿರೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಈಗ ನೋಡಿ ಲಾಸ್ಟ್ ಸ್ಟಿಚ್ವರೆಗೂ ಹಾಫ್ ಡಬಲ್ ಕ್ರೋಶಿಯಾ ಹಾಕಿದ್ದೀನಿ. ಟೋಟಲ್ 10 ಹಾಫ್ ಡಬಲ್ ಕ್ರೋಶಿಯಾ ಇರಬೇಕು. 1 2 3 4 5 6 7 8 9 10 ಹಾಫ್ ಡಬಲ್ ಕ್ರೋಶಿಯಾ ಇದೆ. ಸೆಕೆಂಡ್ ರೋ ಕಂಪ್ಲೀಟ್ ಆಯಿತು, ಟರ್ನ್ ಮಾಡಿ. ಥರ್ಡ್ ರೋ ಸ್ಟಾರ್ಟ್ ಆಗುವಾಗ ಹೊಸ ರೋ ಸ್ಟಾರ್ಟ್ ಆಗ್ತಿರೋದ್ರಿಂದ ಚೈನ್ 1 ಹಾಕಬೇಕು. ಚೈನ್ 1 ಹಾಕಿ ಈಗ ಎಲ್ಲ ಸ್ಟಿಚಸ್ ನಿಮಗೆ ಕಾಣಿಸ್ತಿದೆ ಇಲ್ಲಿ. ಈ ಫಸ್ಟ್ ಸ್ಟಿಚ್ ಇದು, ಸೆಕೆಂಡ್ ಸ್ಟಿಚ್ ಇದು, ಹೀಗೆ ಪ್ರತಿಯೊಂದು ಸ್ಟಿಚಲ್ಲೂ ಒಂದೊಂದು ಹಾಫ್ ಡಬಲ್ ಕ್ರೋಶಿಯಾ ಹಾಕಬೇಕು ಎಂಡ್ವರೆಗೂ. ಮತ್ತೆ ಟರ್ನ್ ಮಾಡಿದಾಗ ಹೊಸ ರೋ ಸ್ಟಾರ್ಟ್ ಆಗುವಾಗ ಚೈನ್ 1 ಹಾಕಬೇಕು. ನೋಡಿದ್ರಲ್ಲ ಹಾಫ್ ಡಬಲ್ ಕ್ರೋಶಿಯಾ ಸ್ಟಿಚಸ್ ಈಸಿಯಾಗಿ ಹಾಕ್ಬೋದು ಅಂತ. ಲಾಸ್ಟ್ ವಿಡಿಯೋಲ್ಲಿ ಸಿಂಗಲ್ ಕ್ರೋಶಿಯಿಂದ ಪೌಚ್ ಮಾಡೋದನ್ನು ತೋರಿಸಿದ್ದೆ. ಈಗ ಈ ಹಾಫ್ ಡಬಲ್ ಕ್ರೋಶಿಯಿಂದ ಬೋ ಮಾಡ್ಬೋದು ನೀವು. ನೆಕ್ಸ್ಟ್ ವಿಡಿಯೋಲ್ಲಿ ಡಬಲ್ ಕ್ರೋಶಿಯಾ ಸ್ಟಿಚ್ ಹೇಗೆ ಹಾಕಬೇಕಂತ ತೋರಿಸ್ತೀನಿ. ಈ ಎಲ್ಲ ಬೇಸಿಕ್ ಕ್ರೋಶಿಯಾ ಸ್ಟಿಚಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನಮ್ಮ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.